ಹಾಯ್, ನಾನು ರಾಘವೇಂದ್ರ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ. ಏನಾಯ್ತು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಚಂಚಲತೆ ಇವತ್ತು ಕಂಡುಬಂದಿದೆ. ಹಾಗಾದರೆ ಮುಂದೇನು ಇದ್ರ ಬಗ್ಗೆ ವೀಡಿಯೋದಲ್ಲಿ ಮಾಹಿತಿ ನೀಡ್ತೇನೆ. ಕಂಪ್ಲೀಟ್ ಆಗಿ ವೀಡಿಯೋನ ನೋಡಿ, ಸ್ವಲ್ಪ ಲೇಟ್ ಆಗಿದೆ ಇವತ್ತು ವೀಡಿಯೋನ ಅಪ್ಡೇಟ್ ಮಾಡೋದು, ಸಾರಿ ಫಾರ್ ದಟ್. ನಮ್ಮ ಉಚಿತ ಟೆಲಿಗ್ರಾಮ್ ಚಾನಲ್ ಜಾನಲ್ ಈಗ ಡಿಸ್ಕ್ರಿಪ್ಷನ್ ಇದರ ಮುಖಾಂತರ ಜಾಯ್ನ್ ಆಗ್ಬೋದು. ನೆನಪಿರಲಿ ಇವಿಡೋ ಕೇವಲ ಎಜುಕೇಷನ್ ಪರ್ಪಸ್ಗೆ ಆಗಿರ್ತವೆ, ಅದೇ ರೀತಿ ರೆಕಮೆಂಡೇಷನ್ಸ್ ಅಥವಾ ಅಡ್ವೈಸ್ಗಳು ಆಗಿರೋದಿಲ್ಲ. ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ಮತ್ತೆ ಒಂದು ಒಳ್ಳೆಯ ಏರಿಕೆಯೊಂದಿಗೆ ಕ್ಲೋಸ್ ಆಗಿತ್ತು. ಸೊ ಸ್ಟ್ರೆಂತ್ ಅಮೆರಿಕದ ಮಾರುಕಟ್ಟೆಗಳಲ್ಲಿ ಮುಂದುವರೆದಿದೆ. ಅದು ಸರಿಯಾಗಿ ಅಮೆರಿಕದಲ್ಲಿ ಡಾಟಾಗಳು ಕೂಡ ಹಾಗೆ ಬರ್ತಾ ಇದೆ. ಅಂದರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ನೆಕ್ಸ್ಟು ಬಡ್ಡಿ ದರವನ್ನು ಏರಿಕೆ ಮಾಡದೇ ಇರುವ ಹಾಗೆ, ಐ ಮೀನ್ ಅವರು ಏರಿಕೆ ಮಾಡದೇ ಇರತಕ್ಕಂಥ ಪೂರಕವಾದ ಡಾಟಾಗಳೇ ಅಮೆರಿಕದಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಅಮೆರಿಕದ ಮಾರುಕಟ್ಟೆಗಳಲ್ಲಿ ಸ್ಟ್ರೆಂತ್ ಇತ್ತು, ಬಟ್ ಇವತ್ತು ಬೆಳಿಗ್ಗೆ ಫ್ಯೂಚರ್ ಡೌನ್ ಇತ್ತು. ಏಷ್ಯನ್ ಮಾರುಕಟ್ಟೆಗಳ ಬಗ್ಗೆ ನೋಡ್ತಾ ಹೋದರೆ ಏಷ್ಯನ್ ಮಾರುಕಟ್ಟೆಗಳು ಬೆಳಿಗ್ಗೆ ನೆಗೆಟಿವ್ಲಿ ಇರುತ್ತದೆ, ಹಾಂಗ್ಕಾಂಗ್ ಚೀನಾ ಎಲ್ಲ ನೆಗೆಟಿವ್ ಇರುತ್ತೆ. ಬಟ್ ನಾನು ಇನ್ನೇ ವೀಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದೆ, ಮಾರ್ಕೆಟ್ ಸ್ಟ್ರಾಂಗ್ ಬೈ ಆನ್ ಡಿಪ್ಪನ್ನ ಕಾಣ್ಬೋದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅಂತ. ಆ್ಯಂಡ್ ನಿಫ್ಟಿ ನೆಗೆಟಿವ್ಲಿ ಓಪನ್ ಆಗಿದೆ. ಆ್ಯಂಡ್ ಬೆಳಿಗ್ಗೆ ಪಾರ್ಟ್ ನೋಡ್ತಾ ಹೋದರೆ ನೀವು ಸುಮಾರು 9:40 ನಿಫ್ಟಿ ನೆಗೆಟಿವ್ಲಿ ಇರುತ್ತೆ. ಬಟ್ ಆಮೇಲೆ ಕಂಡು ಬಂದಿರತಕ್ಕಂಥದ್ದು ರಿಯಲ್ ರಿಕವರಿ. 19,627 ಯಾವ ಥರ ಬೈಂಗ್ ಬರುತ್ತೆ ನಿಫ್ಟಿಲಿ ಅಂದರೆ 19,875 ಲೆವೆಲ್ಗಳನ್ನು ನಿಫ್ಟಿ ಟಚ್ ಮಾಡಿರುತ್ತೆ. ಅಂದರೆ ಸುಮಾರು 200ಕ್ಕೂ ಹೆಚ್ಚು ಅಂಕಗಳ ಗಳಿಕೆಯನ್ನು, ಏನು ಡೇ ಲೋಯಿಂದ 200ಕ್ಕೂ ಹೆಚ್ಚು ಅಂಕಗಳ ಗಳಿಕೆಯನ್ನು ನಿಫ್ಟಿ ಕಂಡಿರುತ್ತೆ. ಬಟ್ ಆಮೇಲೆ ಅದೇ ಥರ ವಾಲಟಿಲಿಟಿ ಮಧ್ಯಾಹ್ನ ಕಂಡುಬರುತ್ತೆ, 2:45 ಮೇಲೆ ಅದೇ ಥರ ಸೆಲ್ ಆಫ್ ಕಂಡುಬರುತ್ತೆ. ಸುಮಾರು 19,875 100-110 ಅಂಕಗಳ ಕುಸಿತವನ್ನು ನಿಫ್ಟಿ ಕಾಣುತ್ತೆ. 89 ಅಂಕಗಳ ಏರಿಕೆಯೊಂದಿಗೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗುತ್ತೆ. ಸೊ ಹಾಗಾದರೆ ನೀವು ಕೇಳ್ಬೋದು, ಯಾಕೆ ಈ ಥರ ಹಂಗಂದರೆ ಸೆಲ್ಲಿಂಗ್ ಬಂತು ಅಲ್ಲಿ ಅಂತ. ನಿನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದು ಸಣ್ಣ ರೆಸಿಸ್ಟೆನ್ಸ್ 19,800 ಲೆವೆಲ್ಗಳಲ್ಲಿ ಸಣ್ಣ ರೆಸಿಸ್ಟೆನ್ಸ್ ಇದೆ ಅಂತ. ಇಲ್ಲಿ ನಾನು ಆ್ಯಕ್ಚುಲಿ ಲೈನ್ ಎಳೆದಿಲ್ಲ ಇಲ್ಲಿ, ಬಟ್ 850 ಲೆವೆಲ್ಗಳಲ್ಲಿ ಒಂದು ಸಣ್ಣ ರೆಸಿಸ್ಟೆನ್ಸ್ ಇದೆ. ಬಟ್ ಭಾಳ ರೆಸಿಸ್ಟೆನ್ಸ್ ಏನಲ್ಲ. ಇನ್ನೂ ಕೂಡ ನಾನು ಹೇಳ್ತೀನಿ, ಮಾರ್ಕೆಟ್ ಸ್ಟ್ರಾಂಗ್ ಬೈ ಆನ್ ಡಿಪ್ ಇದೆ. ನಿಫ್ಟಿ 20,000 ಲೆವೆಲ್ಗಳನ್ನು ಡೆಫಿನೆಟ್ ಆಗಿ ಟಚ್ ಮಾಡ್ತಬೋದು. ಇದು ನನ್ನ ಪರ್ಸನಲ್ ಅಭಿಪ್ರಾಯ, ಹೀಗೆ ಆಗಬೇಕಂತಿಲ್ಲ. ನನ್ನ ಸ್ಟ್ರಾಂಗ್ ಗಟ್ ಫೀಲಿಂಗ್ ಏನು ಕೇಳಿದ್ರೆ, ನಿಫ್ಟಿ ಐ ಥಿಂಕ್ 19,600 ಕೂಡ ಬ್ರೇಕ್ ಮಾಡಲ್ಲ ಅನ್ಕೋತೀನಿ. 19,600 ಸ್ಟ್ರಾಂಗ್ ಬೇಸ್ ಇದೆ, ಇಲ್ಲಿ ಸಪೋರ್ಟ್ ಇದೆ. 19,500-600 ಲೆವೆಲ್ಗಳು, ಇಲ್ಲಿಂದ ನಿಫ್ಟಿ ಮೇಲಕ್ಕೆ ಹೋಗ್ಬೋದು. ಸ್ಟ್ರಾಂಗ್ ಬೈ ಆನ್ ಡಿಪ್ ಕಂಡು ಬರ್ಬೋದು. ಇನ್ ಕೇಸ್ ಏನಾದರೂ ನಿಫ್ಟಿ ಫಾಲ್ ಆಯಿತು ಅಂತ ಹೇಳಿದ್ರೆ, 19,627 ಇವತ್ತಿನ ಲೋ ಏನಿದೆ ಅದು ಡೆಫಿನೆಟ್ ಆಗಿ ಒಳ್ಳೆಯ ಕ್ವಶನ್ ಅಥವಾ ಸಪೋರ್ಟನ್ನು ನೀಡುತ್ತೆ. 19,650 ನೋಡಿ, ಇಲ್ಲಿ ಆ್ಯಕ್ಚುಲಿ ನಾನು ಯಾವುದೇ ರೀತಿಯ ಹಾರಿಜಾಂಟಲ್ ಏನು ವ್ಯತ್ಯಾಸ ಮಾಡಲಿಲ್ಲ. 19,650 ಸ್ಟ್ರಾಂಗ್ ಸಪೋರ್ಟ್ ಇದೆ. ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿ ಇವನ್ ಇವತ್ತಿನ ಡೇ ಹೈನ ಬ್ರೇಕ್ ಮಾಡ್ತು ಅಂದರೆ ಡೆಫಿನೆಟ್ ಆಗಿ ನಿಫ್ಟಿ 20,000 ಟಚ್ ಮಾಡತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಗಟ್ ಫೀಲಿಂಗ್. ಸೊ ಮಾರ್ಕೆಟ್ ಅಥವಾ ನಿಫ್ಟಿ ಸ್ಟ್ರಾಂಗ್ ಬೈ ಆನ್ ಡಿಪ್ ಇದೆ. ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದ್ರೆ 40 ಅಂಕಗಳ ಇಳಿಕೆಯೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಯಿತು. ಬೆಳಿಗ್ಗೆ ಡೌನ್ ಇತ್ತು, ಆಮೇಲೆ ರೈಸ್ ಆಗುತ್ತೆ. ಬಟ್ ಮಧ್ಯಾಹ್ನ ಒಂದು ಕುಸಿತ ಬ್ಯಾಂಕ್ ನಿಫ್ಟಿಲಿ ಕಂಡು ಬರುತ್ತೆ, 44,400. ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಹೋದರೆ ಬ್ಯಾಂಕ್ ನಿಫ್ಟಿಲಿ 44,600 ರೆಸಿಸ್ಟೆನ್ಸ್ ಅಂತ ನಾನು ಏನು ಹೇಳಿದ್ದೀನಿ. ಸೊ 44,600 45,200 ಕೂಡ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತದೆ. ಐ ಥಿಂಕ್ ನನ್ನ ಗಟ್ ಫೀಲಿಂಗ್ ಪ್ರಕಾರ ಬ್ಯಾಂಕ್ ನಿಫ್ಟಿ ಕೂಡ 45,200 ಸ್ಟ್ರಾಂಗ್ ಆಗಿ ಬ್ರೇಕ್ ಮಾಡುತ್ತೆ. ಬಟ್ ಸ್ವಲ್ಪ ಕನ್ಸಲಿಡೇಷನ್ ಆಗ್ತಿದೆ. PSU ಬ್ಯಾಂಕ್ಗಳಿಂದ ಅಷ್ಟು ಸಪೋರ್ಟ್ ಇವತ್ತು ಸಿಕ್ತಿಲ್ಲ. ಸೊ ಬ್ಯಾಂಕ್ ನಿಫ್ಟಿನೂ ಕೂಡ 45,200 ಬ್ರೇಕ್ ಮಾಡಿ ಹೋಗುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಗಟ್ ಫೀಲಿಂಗ್. ಬಟ್ ಒಂದು ಸರಿ ಸ್ಟ್ರಾಂಗ್ ಆಗಿ 44,600 ಮೇಲೆ ಕ್ಲೋಸ್ ಆಗಬೇಕಾಗತ್ತೆ, ಅಲ್ಲಿ ರೆಸಿಸ್ಟೆನ್ಸ್ನ ಬ್ಯಾಂಕ್ ನಿಫ್ಟಿ ಫೇಸ್ ಮಾಡಬಹುದಾದ ಚಾನ್ಸಸ್ ಇದೆ. ಇನ್ನು ಡೌನ್ ಆದರೆ 43,800 ಲೆವೆಲ್ಗಳು ಬ್ಯಾಂಕ್ ನಿಫ್ಟಿಗೆ ಸಪೋರ್ಟನ್ನು ಕೊಡುತ್ತೆ. ಬ್ಯಾಂಕ್ ನಿಫ್ಟಿ ಕೂಡ ಸ್ಟ್ರಾಂಗ್ ಬೈ ಆನ್ ಡಿಪ್ ಇದೆ ಅಂತ ನಾನು ಹೇಳ್ತಕ್ಕಂಥದ್ದು. ಆ್ಯಂಡ್ ಇವತ್ತು ಹೀರೋ ಮೋಟರ್ ಕಾಪ್ ನಿಫ್ಟಿ 50ಯಲ್ಲಿ 3% ಏರಿಕೆಯನ್ನು ಕಾಣುತ್ತೆ. ಬಿಕಾಸ್ ಫೆಸ್ಟಿವಲ್ ಟೈಮಲ್ಲಿ ರೆಕಾರ್ಡ್ಸ್ ಸೇಲ್ಸನ್ನು ಮಾಡಿದೆ ಹೀರೋ ಮೋಟರ್ ಕಾಪ್. ಸೊ ಹಾಗಾಗಿ ಸೂಪರ್ ಆಗಿ ಮೇಲಾಯಿತು. ಡಾಕ್ಟರ್ ರೆಡ್ಡಿ ಮೈಗ್ರೇನ್ಗೆ ಸಂಬಂಧಪಟ್ಟಂಗೆ ಒಂದು ಔಷಧಿನ USFDA ಅದು ಅಪ್ರೂವಲ್ ಸಿಕ್ಕಿದೆ. ಹಾಗಾಗಿ ಡಾಕ್ಟರ್ ರೆಡ್ಡಿ ಪಾಸಿಟಿವ್ ಇತ್ತು. TechMahindra, HCL, ಟೆಕ್ TCS ಎಲ್ಲ ಇನ್ಫಿ. ಸೊ IT ಸಪೋರ್ಟ್ ಮಾಡ್ತಾ ಇದೆ ಮಾರ್ಕೆಟ್ಗೆ. ಸೊ ದಟ್ಸ್ ವೆರಿ ವೆರಿ ಗುಡ್ ನ್ಯೂಸ್ ಬುಲ್ಸ್ಗಳಿಗೆ. ನಿನ್ನೆನು ಕೂಡ IT ಸಪೋರ್ಟ್ ಮಾಡಿತ್ತು, ಇವತ್ತು ಕೂಡ IT ಸಪೋರ್ಟನ್ನು ಮುಂದುವರಿಸಿದೆ. ಬಜಾಜ್ ಫೈನಾನ್ಸ್ ನಿನ್ನೆ RBI ಎರಡು ಥರದ ಪ್ರಾಡಕ್ಟ್ಗಳಿಗೆ ಒಂದು ಬ್ಯಾನ್ ಅನ್ನು ಮಾಡಿತ್ತು. ಬಟ್ ನೆಗೆಟಿವ್ ಇತ್ತು ಬಜಾಜ್ ಫೈನಾನ್ಸ್ ಮತ್ತು ಬಜಾಜ್ ಫಿನ್ ಸರ್ವಿಸ್. ಬಟ್ ಆಮೇಲೆ ರಿಕವರಿ ಆದವು. ಇವತ್ತು ಕುಸಿತದಲ್ಲಿ ಇದ್ದಿದ್ದು ಆಕ್ಸಿಸ್ ಬ್ಯಾಂಕ್, ಪವರ್ ಗ್ರಿಡ್, ಕೋಲ್ ಇಂಡಿಯಾ ಶೇರ್ಗಳೆಲ್ಲ ಕುಸಿದ. ಕೋಲ್ ಇಂಡಿಯಾ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಇವಾಗ ಕಂಡು ಬರ್ತಾ ಇದೆ. ಟಾಟಾ ಕನ್ಸ್ಯೂಮರ್ ಅದರ ಎಂಟರ್ಪ್ರೈಸಸ್ ಎಲ್ಲ ಡೌನ್ ಆಯಿತು. Nifty 500 ನೋಡ್ತಾ ಹೋದಾದರೆ ಕಲ್ಯಾಣ್ ಜುವೆಲ್ಲರ್ಸ್ 5% ಕುಸಿತ ಕಂಡಿದೆ. ಸೊ ನಾನು ಲಾಂಗ್ ಟರ್ಮ್ಗೆ ಬಹಳ ಒಂದು ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿದ್ದೀನಿ ನಾನು ನನ್ನ ಅಭಿಪ್ರಾಯ, ಬಟ್ ಅಡ್ವೈಸ್ ಮಾಡ್ತಾ ಇಲ್ಲ ನಾನು. ಕಲ್ಯಾಣ್ ಜುವೆಲ್ಲರ್ಸ್ ಲಾಂಗ್ ಟರ್ಮ್ಗೆ ತುಂಬ ಚೆನ್ನಾಗಿದೆ, ತುಂಬ ಬುಲ್ಲಿಷ್ ಆಗಿರೋ ಸ್ಟಾಕು. ಕರೆಕ್ಷನ್ ಬೇಕಿತ್ತು, ಬಂದಿದೆ. ಡೆಫಿನೆಟ್ ಆಗಿ ಕಲ್ಯಾಣ್ ಜುವೆಲ್ಲರ್ಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಶೇರು ನನ್ನ ಪ್ರಕಾರ. ನಾನು ಬೈ ಮಾಡೇ ಮಾಡ್ತೇನೆ.
ಜ್ಯೋತಿ ಲ್ಯಾಬ್ಸು 4-4.5% ಇಳಿಕೆನ ಕಂಡಿತು. ನನ್ನ ಫೇವ್ರೆಟ್ ಶೇರ್ ಇದು ಲಾಂಗ್ ಟರ್ಮ್, ನಿಮ್ಗೆ ಗೊತ್ತಿದೆ, ಅದು ನಾನು ಪ್ರತಿ ಸರಿ ಹೇಳ್ತಿರ್ತೀನಿ. ಸೊ ಕಲ್ಯಾಣ್ ಜ್ಯುವೆಲರ್ಸ್ ಸೂಪರ್ ಪ್ರೈಸಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಕುಸಿತ ಅನ್ಕೊಂಡು ಮೇಲಕ್ಕೆ ಹೋಗಬಹುದಾದ ಚಾನ್ಸಸ್ ದಟ್ಟವಾಗಿ ಇದೆ. ಏಂಜಲ್ನಲ್ಲಿ 2%, ಒಳ್ಳೊಳ್ಳೆ ಶೇರ್ಗಳು, ಇರ್ಕಾನಲ್ಲಿ 2%, ಎಲ್ಲ ಸ್ಟ್ರಾಂಗ್ ಶೇರ್ಗಳಿವೆಲ್ಲ, ಇವತ್ತು ಸ್ವಲ್ಪ ಕುಸಿತವನ್ನು ಕಂಡಿದೆ. ಆ್ಯಂಡ್ ಆ ಅಲೋಕ್ ಇಂಡಸ್ಟ್ರೀಸ್ 10% ಏರಿಕೆ, ಇದು ತಗೋಬೋದಕ್ಕೆ ಹೇಳಿದ್ರೆ ನಾನಷ್ಟು ಫಂಡಮೆಂಟಲ್ಸ್ ನೋಡಲಿಲ್ಲ ಇದನ್ನು, ಹಾಗಾಗಿ ನಾನದು ನಿಮಗೇನು ಯಾವುದೇ ಮಾಹಿತಿ ಅನ್ನೋದ್ರ ಬಗ್ಗೆ ಕೊಡಲ್ಲ. ಕೆಆರ್ಆರ್ ಕನ್ಸ್ಟ್ರಕ್ಷನ್ಸು, ಮಣಪುರ, ಮಣಪುರಂ ನಾನು ಹೇಳಿದ್ದೆ ಹೌದಾ, ಎಂಥ ಒಳ್ಳೆ ರಿಸಲ್ಟನ್ನು ಪೋಸ್ಟ್ ಮಾಡಿದೆ ನಿನ್ನೆ, 150 ಲೆವೆಲ್ಗಳಲ್ಲಿ 7% ಏರಿಕೆ ಇದೆ. ಮಣಪುರಂನಲ್ಲಿ ರ್ಯಾಲಿ ಮುಂದುವರಿಯಬಹುದಾದ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಕೆ ಇ ಐ ಇಂಡಸ್ಟ್ರೀಸ್ ಶೇರ್ಗಳು, ನಾನು ಇಲ್ಲಿ ಚಾರ್ಟ್ ಹಾಕ್ಲಿಕ್ಕಾಗಿಲ್ಲ. ಕೆ ಇ ಇಂಡಸ್ಟ್ರೀಸ್ ಶೇರ್ಸ್ಗಳು ಬುಲ್ಲಿಶಲ್ಲೇ ಇದ್ದ ಶೇರ್ ಅದು, ಇವತ್ತು ಸ್ವಲ್ಪ ರಿವರ್ಸಲ್ ಅನ್ನು ತೋರಿಸಿದೆ. ನಾಳೆಯ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ಗೆ ಗಮನದಲ್ಲಿ ಇಡಬಹುದಾದ ಒಂದು ಶೇರು ಅಂತ ನಾನು ಹೇಳ್ತೀನಿ, ಕೆ ಇ ಐ ಇಂಡಸ್ಟ್ರೀಸ್ ಶೇರುಗಳು. ಸೊ ಚಾರ್ಟಲ್ಲಿ ಆಗ್ಲಿಕ್ಕೆ ಆಗಿಲ್ಲ ನನಗೆ ಟೈಮ್ ಆದ ಕಾರಣ. ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ, ಶಾರ್ಟ್ ಟರ್ಮಲ್ಲಿ ರಿವರ್ಸಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಕೆ ಇ ಐ ಶೇರುಗಳು. ಎಫೆಗಳು ಇವತ್ತು ಕೂಡ ಬೈ ಮಾಡಿದರೆ ವೆರಿ ವೆರಿ ಗುಡ್ ನ್ಯೂಸ್ ಅಗೇನ್ ಬುಲ್ಸ್ಗಳಿಗೆ, ಬಟ್ ಸ್ಟ್ರಾಂಗ್ ಆಗಿ ಇನ್ನೊಂದು ಸ್ವಲ್ಪ ಅವರು 1000 ಕೋಟಿಗೂ ಹೆಚ್ಚು, 1500 ಕೋಟಿ ಬೈ ಮಾಡ್ತಾ ಹೋದ್ರೆ ಇನ್ನೊಂದು 2 ದಿನ ಅಂತ ಹೇಳಿದ್ರೆ, ಅಥವಾ 1000 ಕೋಟಿಗೆ ಹೆಚ್ಚು ಬೈ ಮಾಡಿದ್ರೆ ಯುಕೆನ್ ಟ್ರಸ್ಟ್ ಎಫೆಗಳು ಮತ್ತೆ ಬೈಯಿಂಗ್ ಬಂದಿದ್ದಾರೆ ಅಂತ. ಸೊ 705 ಕೋಟಿ ಡಿ ಐಗಳು ಕೂಡ ಬೈ ಮಾಡಿದ್ದಾರೆ, ಇದು ಕೂಡ ಪಾಸಿಟಿವ್ ಆಗಿದೆ. ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶೇರ್ಗಳು, ಇದು ಸ್ವಲ್ಪ ಕನ್ಸಿಡರ್ಡ್, ಅದು ನಾನು ಶಾರ್ಟ್ ಟರ್ಮಲ್ಲಿ ಟ್ರೇಡ್ ತಗೊಂಡಿದ್ದೀನಿ, ರೆಕಮೆಂಡೇಷನ್ಸ್ ಅಲ್ಲ, ಅಡ್ವೈಸರ್ ಅಲ್ಲ, ನನ್ನ ಪರ್ಸನಲ್ ಟ್ರೇಡರ್ಸ್ ಇದು. ಸೊ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕನ್ಸಿಡರೇಷನ್ ಆಗ್ತಾ ಇದೆ, ಮೇ ಬಿ ಐ ಥಿಂಕ್ ಭಾಳ ಲೋ ವಾಲ್ಯೂಮ್ ಇವತ್ತು, ಮತ್ತೊಂದು ಸ್ಪೈಕ್ಗೆ ರೆಡಿ ಆಗ್ತಿದೆ ಪಿ ಎಸ್ ಯು ಬ್ಯಾಂಕ್ಗಳು. ಸ್ಟಾರ್ ಸಿಮೆಂಟ್ ನಾನು ನಿನ್ನೆ ಹೇಳಿದ್ದೆ ಚೆನ್ನಾಗಿ ಒಂದು ಮೂಮೆಂಟನ್ನು ಕೊಟ್ಟಿತ್ತು, ಬಟ್ ಇವತ್ತು ಸ್ವಲ್ಪ ಕುಸಿತವನ್ನು ಕಂಡಿದೆ. ಐ ಥಿಂಕ್ ಇನ್ನೊಂದು 2 ಟ್ರೇಡಿಂಗ್ ಸೆಷನ್ಸ್ ಕನ್ಸೊಲಿಡೇಟ್ ಆಗಿ ಫ್ರೆಶ್ 52-week ಇನ್ನೂ ಹಿಟ್ ಮಾಡತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ. ನಿಫ್ಟಿ 50 ನೋಡಿ, ನಾನು ಹೇಳಿದ್ದೆ ಕ್ರಾಸ್ ಓವರ್ ಆಗಬೇಕು ಇಲ್ಲೇನು ಅಂತ, ಬ್ಯಾಂಕ್ ನಿಫ್ಟಿಲಿ ಕ್ರಾಸ್ ಓವರ್ ಆಗಿಲ್ಲ, ಸೂಪರ್ ಟ್ರೆಂಡ್ ಅಪ್ ಇದೆ. ಐ ಥಿಂಕ್ ಶಾರ್ಟ್ಲಿ ಇದು ಕ್ರಾಸ್ ಓವರ್ ಆಗುತ್ತೆ, ಅದರ ಕ್ರಾಸ್ ಓವರ್ ಆದರೆ ಮಾತ್ರ ದೀರ್ಘಕಾಲದವರೆಗೆ. ಇನ್ನು ನಿಫ್ಟಿ ಆಲ್ಮೋಸ್ಟ್ ಕ್ರಾಸ್ ಓವರ್ ಆಗ್ತಾ ಇದೆ, ಗ್ರೀನ್ ಲೈನ್ ರೆಡ್ಡನ್ನು ಕ್ರಾಸ್ ಆಗಿದೆ. ಸೊ ದೀರ್ಘಕಾಲದವರೆಗೆ ಇದು ಅಥವಾ ಮೇಲಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ನನ್ನ ಅಭಿಪ್ರಾಯ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಆ್ಯಂಡ್ ಅಮೆರಿಕದ ಪಾಯಿಂಟ್ ಆಫ್ ವ್ಯೂಲಿ ನೋಡ್ತಾ ಹೋದರೆ ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್ 3 ಮಂತಲ್ಲೇ ಅತಿ ಹೆಚ್ಚು ಲೆವೆಲಲ್ಲಿದೆ, ಒಳ್ಳೆಯದದು. ಇವನ್ ಫೆಡ್ಗೆ ಬೇಕಾಗಿರ್ತದೆ ಜಾಬ್ಸ್ ಮಾರ್ಕೆಟ್ ಕೂಲ್ ಆಗಬೇಕು, ಸೊ ಅದಕ್ಕೆ ಫೇವರ್ ಆಗಿ ಡಾಟಾ ಬಂದಿದೆ. ಇನ್ನು ಅಮೆರಿಕದ ಮಾರುಕಟ್ಟೆಗಳನ್ನು ನೋಡ್ತಾ ಹೋದರೆ ಸದ್ಯ ಪರಿಸ್ಥಿತಿ ಇಲ್ಲ, ಅಮೆರಿಕದ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ, ಡೋಜನ್ಸ್ 87 ಅಂಕಗಳು ಇಳಿಕೆಯಲ್ಲಿದೆ, ನಸ್ಟಾಕ್ 36 ಅಂಕಗಳು ಇಳಿಕೆಯಲ್ಲಿದೆ, ಡಾಲರ್ ಇಂಡೆಕ್ಸ್ ಸೂಪರ್ 404 ಕೆಳಗೆ ಬಂದಿದೆ, ಒಳ್ಳೆಯದದು. ಬ್ರೆಂಟ್ 78 ಡಾಲರ್, ಸೊ ಬಾಂಡ್ ಈಲ್ಡ್ 4.45, ಇನ್ನೇನು ಬೇಕು ನಿಫ್ಟಿ 20,000 ಹೋಗಲಿಕ್ಕೆ. ಸೊ ಸ್ಟೇಜ್ ಇಸ್ ಸೆಟ್, ನಿಫ್ಟಿ 20,000 ಹೋಗಲಿಕ್ಕೆ, ಬ್ಯಾಂಕ್ ನಿಫ್ಟಿ 45 ಲೆವೆಲ್ಗಳ ಕಡೆ ಹೋಗಲಿಕ್ಕೆ ಸ್ಟೇಜ್ ಇಸ್ ಸೆಟ್. ಓನ್ಲಿ ಎಷ್ಟು ದಿನ ಅನ್ನೋದೇ ಇವಾಗ, ಅಂದರೆ 1-3 ದಿನ ಅಷ್ಟೇ ವ್ಯತ್ಯಾಸ. ಐ ಥಿಂಕ್ ಈ ಮಂತ್ ಎಕ್ಸ್ಪೈರಿ ಒಳಗೆ ನಾವು 20,000 ನಿಫ್ಟಿ ದಾಟ್ ಹೋಗ್ಬೋದು ಅಂತ ನನ್ನ ಗಟ್ ಫೀಲಿಂಗ್. ಬಟ್ ನೆನಪಿರಲಿ, ನಾನು ಕಂಪ್ಲೀಟ್ ಆಗಿ ನನ್ನ ಪ್ರೊಡಿಕ್ಷನ್ಸ್ ರಾಂಗ್ ಆಗ್ಬೋದು, ಹಾಗಾದ್ರೆ ನಾನು ಹೇಳಿದೆ ಅಂತ ಸುಮ್ಮನೆ ಬ್ಲೈಂಡ್ ಆಗಿ ತಗೊಳ್ಕೊಬೇಡಿ, ನೀವು ಅನಾಲಿಸಿಸ್ನ ಮಾಡಿರಿ, ಅವತ್ತಿನ ಪ್ರೈಸ್ ಆಕ್ಷನ್ ಮಾಡಿ. ಬಟ್ ನಾನಂತೂ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿರೋದು ನಿಫ್ಟಿ 20,000 ಟಚ್ ಮಾಡೇ ಮಾಡತ್ತೆ, ಅದನ್ನ ನಮ್ಮ ಮೇಲೆ ಹೋಗೇ ಹೋಗುತ್ತೆ ಅಂತಕ್ಕಂಥದ್ದು. ಸ್ವಿಂಗ್ ಟ್ರೇಡ್ ಕೊಡೋದು ಸೂಪರ್ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ತುಂಬ ಲೇಟ್ ಆಗಿದೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ, ಹಾಗಾಗಿ ತುಂಬ ಸಣ್ಣ ಒಂದು ಇದನ್ನು ಕೊಟ್ಟೆ. ಆ್ಯಂಡ್ ಡೆಲಿವರಿ ಶೇರ್ಗಳು ನಾಳೆ ಫೋಕಸಲ್ಲಿರುತ್ತೆ, ಬಿಕಾಸ್ ಸ್ಟೇಕ್ ಸೇಲ್ ಸಾಫ್ಟ್ ಬ್ಯಾಂಕ್ದು, ಸೊ ಅದ್ರ ಬಗ್ಗೆ ಗಮನ ಇದೆ ಅಂತ ಹೇಳ್ತೀನಿ. ವಿಡಿಯೋ ಮುಗಿಸಿದ್ರೆ ನಮ್ಮ ಅಧ್ಯಕ್ಷ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬನ್ನಿ, ಕಮೆಂಟ್ ಮಾಡೋಕ್ಕೆ ಬರಬೇಡಿ, ಮತ್ತು ನಾಳೆ ಸಹ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಜೊತೆ ಅಲ್ಲಿ ಟೇಕ್ ಕೇರ್, ಶುಭರಾತ್ರಿ.